ಈಗ ಭಾರತವು 100 ಕೋಟಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದೆ. ಇದಕ್ಕೆ ಶ್ರಮಿಸಿದಂತ ಡಾಕ್ಟರ್ಸ್ ಆಗಿರ್ಬೋದು, ಕೊರೋನಾ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮೊದಲನೇದಾಗಿ ವ್ಯಾಕ್ಸಿನೇಷನ್ ಅಂದ್ರೆ ಭಯ ಪಡುವಂತ ಕಾಲ ಇತ್ತು, ಆದರೆ ಇವಾಗ ಭಾರತ ಪ್ರತಿ ದಿನಕ್ಕೆ 30 ಲಕ್ಷಕ್ಕೂ ಹೆಚ್ಚಿನ ವ್ಯಾಕ್ಸಿನೇಷನ್ ನೀಡ್ತಾ ಇದೆ ಅಂದ್ರೆ ಇದು ಒಂದು ಹೆಮ್ಮೆ ತರುವಂತ ವಿಷಯ. ಇದಕ್ಕೆ ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ನಾವು ಕಣ್ಣಂತ ಧೀಮಂತ ನಾಯಕರಲ್ಲೂ ಒಬ್ಬರವರು. ಧನ್ಯವಾದಗಳು ಮೋದಿಜಿ. ಇವತ್ತು ಮೋದಿಜಿಯವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 100 ಕೋಟಿ ವ್ಯಾಕ್ಸಿನ್ಸ್ ಕಳಿಸಿದ್ದಾರೆ. ಎಲ್ಲ ಆಶಾ ಕಾರ್ಯಕರ್ತರಿಗೆ, ಡಾಕ್ಟರ್ಸ್ಗೆ, ನರ್ಸಸ್ಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಯೂತ್ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು ಮೋದಿಜಿ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕರೋನಾ ಎಂಬ ಮಹಾಮಾರಿಯನ್ನು ತಡೆಗಟ್ಟಲು 100 ಕೋಟಿ ಉಚಿತ ಲಸಿಕೆಯನ್ನು ನೀಡಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. 100 ಕೋಟಿ ಮಿಚ್ಚಿದ ಇಡೀ ವರ್ಲ್ಡಲ್ಲೇ ಅಭಿನಂದನೆ ಸಲ್ಲಿಸ್ಬೇಕು ನರೇಂದ್ರ ಮೋದಿ ಅವರಿಗೆ. ಇಡೀ ಭಾರತ ದೇಶವೇ ಒಂದು ಹೆಮ್ಮೆ ಇದಾಗಿದೆ. ಆಮೇಲೆ ಇದು ಫಸ್ಟ್ ಸೆಕೆಂಡ್ ಡೋಸು ಎಲ್ಲರಿಗೂ ಸಿಕ್ಕಿದೆ. ಮತ್ತು ಇಡೀ ವರ್ಲ್ಡಲ್ಲಿ ಮತ್ತೆ ಬೇರೆಯವರಿಗೂ ಕೊಡ್ತೀನಿ ಅಂತ ನಮ್ಮ ದೇಶದಲ್ಲಿ ಬೇರೆಯವರು ತಗೊಂಡೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ತಗೊಂಡೋಗಿ ನಮ್ಮ ದೇಶಕ್ಕೆ ಒಳ್ಳೆ ಹೆಮ್ಮೆ ಆಗುತ್ತೆ. ಅಂದರೆ 7 ವರ್ಷದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು. ಇಂದು ನಮ್ಮೆಲ್ಲರ ಪಾಲಿಗೆ ಅತ್ಯಂತ ಹೆಮ್ಮೆಯ ಕ್ಷಣ. ದೇಶದ 100 ಕೋಟಿ ಲಸಿಕೆಯನ್ನು ನೀಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷಣ. ಈ ಕ್ಷಣವನ್ನು ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಸಂಭ್ರಮಿಸಲೇಬೇಕು. ಈ ಸಂಭ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಜಿ ಹಾಗೂ ಇಡೀ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ದಾದಿಯರು, ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಯರು, ಇದರಲ್ಲಿ ತೊಡಗಿಸಿಕೊಂಡಿರುವ ಸಮಸ್ತರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.